ಕೋಟಿ ಅದನ್ನು ಕೂಡ ಇಡ್ತಾ ಇಲ್ಲ ಇವರು. ಹೋದ ವರ್ಷ ಏನು ಮಾಡಿದ್ರು, ಭತ್ತದ ಖರೀದಿಗಾರ ತೆರೆತೀವಿ ಅಂತ ಹೇಳಿದ್ರು. ಪ್ರತಿ ಜಿಲ್ಲೆಗೆ 20-30 ಕಡೆ ಖರೀದಿ ಕೇಳಿದ್ರು, ಕಟ್ಟಮ್ ಮಾಡ್ತು ಅಂತ ಹೇಳಿದ್ರು. ಬರೀ ನೋಂದಣಿ ಮಾಡಿದ್ರು, ಎಲ್ಲಿವರೆಗೆ ಮಾಡಿದ್ರು, ನೋಂದಣಿ ಡಿಸೆಂಬರ್ 31 ನೋಂದಣಿ ಮಾಡಿದ್ರು. ಅಂದ್ರೆ ಯಾರು ಗೊತ್ತು ಭತ್ತ, ಅವಾಗ ಎಲ್ಲ ಭತ್ತ ಮಾರ್ಕೊಂಡ ಮೇಲೆ ಜನವರಿ 1 ಚಾಲು ಮಾಡ್ತು ಅಂತ ಹೇಳಿದ್ರು, 1 ಕ್ವಿಂಟಲ್ ಭತ್ತ ಖರೀದಿ ಆಗಲಿಲ್ಲ. ಅಂದ್ರೆ ಇದೇನಿದೆ, ನಾಟಕ ನಾಟಕ ಮಾಡುವಂಥ ಕೆಲಸ ಕಾಂಗ್ರೆಸ್ JDS BJP 3 ಪಕ್ಷ ನಾವು ಮಾಡ್ಕೊಂತ ಬಂದಿದ್ದಾವೆ. ಈಗ ಆಳ್ತಕ್ಕಂಥ ಏನಿದೆ ಅಲ್ಲ, ಮುರಬಟ್ಟಿ ಪಕ್ಷ BJP, ಇದರಂಥ ಮುರಬಟ್ಟಿ ಪಕ್ಷ ನಾವು ಎಂದೂ ನೋಡಿಲ್ಲ, ಮುಂದೆಂದು ನೋಡಿಲ್ಲ. ಇದಕ್ಕೆ ಗುಲಾಮಗಾರಿ ಆದಂಥ ಪಕ್ಷಗಳಿದಾವಲ್ಲ, ವಿರೋಧ ಪಕ್ಷ ಅಂತೇಳಿ, ವಿರೋಧ ಪಕ್ಷ ಸತ್ತೋಗಿವೆ ನಮ್ಮ ರಾಜ್ಯದಲ್ಲಿ. JDS ಸತ್ತೋಗಿದೆ, ಕಾಂಗ್ರೆಸ್ ಸತ್ತೋಗಿದೆ. ಇನ್ನು ನಾವು ರೈತರು ನಮ್ಮ ಮಕ್ಕಳು ನಾವೇ ಉಳಿಸಬೇಕಾಗಿತ್ತೆ. ಯಾಕಪ್ಪ ಅಂತಂದರೆ ಇವತ್ತು ಈ ಪರ್ಸೆಂಟೇಜಲ್ಲಿ 3 ಕಾಲರು ಪಾಲುದಾರ್ರಿ. ಇವ್ರು ಯಾರು ಮಾಡ್ತಿಲ್ಲ, ಇವರು ಕಾಂಗ್ರೆಸ್ಸು ಪಾಲ್ದಾರ್ರಿ, JDS ಪಾಲ್ದಾರ್ರಿ, BJP ಪಾಲ್ದಾರ್ರಿ. ಅತಿ ಹೆಚ್ಚಿನ ಕಂಪನಿಯನ್ನು ಪಡಿತಕ್ಕಂಥ 3 ಪಕ್ಷಗಳನ್ನು ಇನ್ನು ನಾವೇನು ಮಾಡಬೇಕು, ರಿಜೆಕ್ಟ್ ಮಾಡಬೇಕಂತ ರಾಜ್ಯದಿಂದ. ಇವ್ರನ್ನ ಏನು ಮಾಡಬೇಕು, ಓಡಿಸ್ಬೇಕಂತ ರಾಜ್ಯದಿಂದ. ಮುಂದೇನು ಮಾಡೋದು ಕೇಳ್ರಿ ನಮ್ಮ, ಮುಂದೆ ಒಗ್ಗಟ್ಟಾಗಿ ರೈತರ ಅಧಿಕಾರಕ್ಕೆ ಬರ್ತಕ್ಕಂಥ ಕಾಲ ದೂರ ಇಲ್ಲ, ನೀವು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಇವ್ರು ಕೊಡ್ತಕ್ಕಂಥ 100 ರೂಪಾಯಿ ಏನಿದೆಲ್ಲ, ನಮಗೆ 1 ರೂಪಾಯಿ ಕೂಡ ಬೀಳ್ತಾ ಇಲ್ಲ. ಯಾಕಂದ್ರೆ 5 ವರ್ಷಕ್ಕೆ 1835 ಅಂತ ಇದೆ. 1825 ದಿನಕ್ಕೆ ಎಷ್ಟು ಬೀಳ್ತೀವಿ ನೋಡಮ್ಮ, 100 ರೂಪಾಯಿ.